इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರಾಜ್ಯದ ಹಲವಾರು ಭಾಗಗಳಿಂದ ಬಂದಿರತಕ್ಕಂಥ ಆತ್ಮೀಯ ಅಲ್ಪಸಂಖ್ಯಾತ ಬಂಧುಗಳೇ, ಮಾಧ್ಯಮದ ಮಿತ್ರರೇ ಮತ್ತು ಸರ್ಕಾರದ ಎಲ್ಲ ಹಿರಿಯ ಅಧಿಕಾರಿಗಳು, ತಮ್ಮಲ್ಲಿ ದಯವಿಟ್ಟು ಕ್ಷಮೆಯನ್ನು ಕೋರಲಿಕ್ಕೆ ಬಯಸ್ತೇನೆ. ನಿನ್ನೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ನಿನ್ನೆ ದಿನ ತಿರುಪತಿಗೆ ಹೋಗಬೇಕಾದಂಥ ರಾತ್ರಿ ಅನಿವಾರ್ಯ ಪರಿಸ್ಥಿತಿ ಒಳಗೆ ಈಗ ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ. ಇವತ್ತಿನ ಈ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಅಲ್ಪಸಂಖ್ಯಾತ ಬಂಧುಗಳಿಗೆ, ಅಲ್ಪಸಂಖ್ಯಾತಗಳು ಬಂಧುಗಳು ಅಂದ ತಕ್ಷಣ ಸಹಕಾರವನ್ನು ಪಡೀತಾ ಇದ್ದಾರೆ. ಇವತ್ತಿನ ದಿನ ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲಿ ತಂದಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವೇನು ಮುಂದುವರಿಸ್ಕೊಂಡು ಹೊರಟಿದ್ದೇವೆ. ಇವತ್ತು ಅಲ್ಪಸಂಖ್ಯಾತ ಬಂಧುಗಳು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢವಾಗಿ ಬೆಳೆಯಬೇಕು ಅಂತಕ್ಕಂಥದ್ದು ಈ ಒಂದು ಮೈತ್ರಿ ಸರ್ಕಾರದ ಮತ್ತು ಹಿಂದಿನ ಸರ್ಕಾರದ ಅಪೇಕ್ಷೆಗಳನ್ನು ಇಟ್ಟು ಹಲವಾರು ರೀತಿಯ ವಿನೂತನವಾದಂಥ ಕಾರ್ಯಕ್ರಮಗಳಿಗೆ ಸಂವಿಧಾನದ ಅಡಿಯಲ್ಲಿ 7-3 ಭಾಗದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗಕ್ಕೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕರ್ತವ್ಯ, ಸಂವಿಧಾನದ ಅಡಿಯಲ್ಲಿ ಆಗಿಕೊಟ್ಟಿರ್ತಕ್ಕಂಥ ತತ್ವ ತಾತ್ಪರ್ಯಗಳ ಅನುಗುಣವಾಗಿ ಶಾಸನಗಳನ್ನು ಮಾಡಿ ಯೋಜನೆಗಳನ್ನು ರೂಪಿಸಿ ದೇಶದಲ್ಲಿ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ವಿಶೇಷವಾಗಿ ಅಲ್ಪಸಂಖ್ಯಾತರು ಮಹಿಳೆಯರಿಗೆ ನೀಡತಕ್ಕಂಥದ್ದು, ಹಿಂದುಳಿದ ಜನರಿಗೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ನವರು ಕೂಡ ಬುಡಕಟ್ಟಿನ ಜನರಿಗೆ ನೀಡತಕ್ಕಂಥ ಸಂವಿಧಾನವಾಗಿರ್ತಕ್ಕಂಥ ಗಾಢವಾದ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಅಂತಕ್ಕಂಥದ್ದು ನಾವು ಅರ್ಥೈಸ್ಕೋಬೇಕಾಗಿದೆ. ಅದನ್ನು ಮಾಡೋದ್ರ ಬದಲು ಅಲ್ಪಸಂಖ್ಯಾತರನ್ನು ಗುರುತಿಸಿ ಅವರ ಮೇಲೆ ತೆಜೆ ಬಗೆ ಮಾಡ್ತಕ್ಕಂಥದ್ದಾಗಲಿ, ಯಾವುದೋ ಒಂದು ಹೆಸರಿನಲ್ಲಿ ಅವರನ್ನು ಗಲ್ಪೆ ಗೊಂದಲಗಳ ಮುಖಾಂತರ ಅವರಿಗೆ ಏನು ಈ ದೇಶದ ಪ್ರತಿಭೆ ಅಲ್ಲ ಅಂತಕ್ಕಂಥ ಒಂದು ಅರ್ಥೈಸ್ಕೊಂಡು, ಅವರು ಬಲಹೀನವಂತ ಅರ್ಥೈಸ್ಕೊಂಡು ಒಂದು ಜಗತ್ಪ್ರಹಾರ ಮಾಡ್ತಕ್ಕಂಥದ್ದು ನೀನು ಮಾಡಿದರೆ ಜನರು ಅವರಿಗೆ ಪಾಠ ಕಲಿಸ್ತಾರೆ ಅಂತಕ್ಕಂಥ ವಿಚಾರಗಳನ್ನು ಅಷ್ಟೇ ಅಲ್ಲ, ಇದನ್ನು ನಾವು ಗಂಭೀರವಾಗಿ ಇಡೀ ಭಾರತ ದೇಶದ ನ್ಯಾಯಾಂಗ ಏನಿದೆ ಸುಪ್ರೀಂ ಕೋರ್ಟ್ ಅವರು ಸತತವಾಗಿ ಸಂವಿಧಾನವನ್ನು ವ್ಯಾಖ್ಯಾನಿಸಿ ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರಸ್ತಾವನೆ ಇರತಕ್ಕಂಥ ತತ್ವ ಇದು, ಏನೋ ಚಾಟಿ ಕೊಟ್ಟಿರ್ತಕ್ಕಂಥ ಟ್ರಸ್ಟ್ ಅಲ್ಲ ಇದು, ಇದು ನಿಮ್ಮ ಹಕ್ಕುಗಳು, ನೀವು ನೈಸರ್ಗಿಕವಾಗಿ ಬಂದಿರತಕ್ಕಂಥ ಹಕ್ಕುಗಳು, ಈ ದೇಶದ ಪ್ರತಿಗಳು ನೀವು ಎಂಎಲ್ಸಿ ಮಾಡಬೇಕಾಗಿದೆ. ಎಂಎಲ್ಎ ಸಿಕ್ಬಿಟ್ಟಿದೆ ನಿಮಗೆ ನಿಮಗೆ ಒಳ್ಳೆ ಗೌರವ ನಿಮಗೂ ಇದೆ, ನೀವು ಮಂತ್ರಿ ಕೊಟ್ಟಿಲ್ಲ ಅಂತ ಮಾತಾಡ್ಕೊಳ್ಬೇಡ, ಅವೆಲ್ಲ ಪರಮೇಶ್ವರ ಮತ್ತು ಕುಮಾರಸ್ವಾಮಿ ನೋಡ್ಬಿಡ್ತಾ ಅಂತ ನಾನು ಸುಳ್ಳಿ ಎಲ್ಲರಿಗೂ ಹೊಂದಿಸಿ ಮತ್ತೊಮ್ಮೆ ನನ್ನ ಕಡಕಣೆಯ ಮನವಿ, ಹೆದರಬೇಡಿ, ಧೈರ್ಯವಾಗಿರಿ. ಬುದ್ಧಿ ಕಲಿಸಿದ್ದಾರೆ, ಕಲಿಸ್ತಾರೆ ಅಂತ ಕಲಿಸ್ತಾರೆ.
ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಬೇರೆ ರಾಜ್ಯದಲ್ಲಿ ಮಾತಾಡಬಹುದಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಾವು ಮೈನಾರಿಟೀಸ್ ಎಲ್ಲ ಮುಸಲ್ಮಾನ್ ಕ್ರಿಶ್ಚಿಯನ್ ಬೇಯಿಸ್ ಎಲ್ಲ ಬುದ್ಧಿಸ್ ಎಲ್ಲ ಸೇರಿ 17-17% ಹಾಕ್ತೀವಿ ನಾವು. ನಮಗೆ ಟೋಟಲ್ ಬಜೆಟ್ ಇರೋದು, ನಮ್ಮ ಬಜೆಟ್ ಇರೋದು 2,80,00,000 ಬಜೆಟ್ ಇರೋದು ಪ್ರತಿ ವರ್ಷ ಮಾಡೋದು. ನಮ್ಮ ಜನಸಂಖ್ಯೆ ಎಷ್ಟಿದೆ ಅಷ್ಟು ನಮ್ಮ ಬಜೆಟ್ ಕೇಳಿ ಅಂತ ನಾವು ಸರ್ಕಾರಕ್ಕೆ ಉತ್ತರ ಹಾಕ್ತೀವಿ. 80 ಕೋಟಿ ಅಂದರೆ 88,000 ಕೋಟಿ ನಮ್ಗೆ ಕೊಡಬೇಕಾಗ್ತದೆ. ಈಗ ನಮ್ಗೆ ಕೊಡ್ತಾ ಇದೆ ಎಷ್ಟು? 3,150 ಕೋಟಿ. ಇದು 2013 ಮುಂಚೆ ಇದ್ದಿದ್ದ ಮೈನಾರಿಟಿ ಬಜೆಟಲ್ಲಿ ಬರೇ 400 ಕೋಟಿ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ 3,150 ಕೋಟಿ ಮಾಡಿದ್ದಾರೆ. ನಮ್ಮ ಪರಮೇಶ್ವರ್ ಸಾಹೇಬ್ ಇದ್ದಾರೆ, ಅವರನ್ನು ಮನವಿ ಮಾಡೋದು ದಯಮಾಡಿ ಬಜೆಟ್ನ ಮಕ್ಕಳು. ನಮ್ಮ ಜನಸಂಖ್ಯೆ ಎಷ್ಟಿದೆ ಅಷ್ಟೇ ಕೊಡಿ, ನಾವು ಜಾಸ್ತಿ ಹೆಚ್ಚಾಗಿ ಕೇಳಲ್ಲ. ನಮಗೆ ನಮ್ಮ ಜನಸಂಖ್ಯೆ ಇರೋದು ಎಲ್ಲ ಜೈನ್ಸ್ ಮುಸಲ್ಮಾನ್ ಎಲ್ಲ ಸೇರಿ 17-18% ಬರ್ತೀವಿ. ಅದ್ರಲ್ಲಿ ನಮಗೆ ನಮ್ಮ ಜನಸಂಖ್ಯೆ ಬರ ನಮ್ಗೆ 22,000 ಕೋಟಿ ಆಗ್ತದೆ. ದಯಮಾಡಿ ಅದು ಕೊಡಬೇಕಂತ ನಮ್ಮ ಡೆಪ್ಟಿ ಮುಖ್ಯಮಂತ್ರಿ ಡೆಪ್ಟಿ ಚೀಫ್ ಮಿನಿಸ್ಟರ್ನ ನಾನು ಮನವಿ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಅದ್ರ ಜೊತೆ ಇದರಲ್ಲಿ ಇರಬೇಕಂತ ಬಜೆಟಲ್ಲಿ ನಮಗೆ ಜಾಸ್ತಿ ಘೋಷಣೆ ಮಾಡಿದಾಗ ಹೆಚ್ಚಾಗಿ ಮಾತಾಡೋಕ್ಕೋಗಲ್ಲ. ಏನಕ್ಕೆ ಎಲ್ಲ ನಾಯಕರು ಬಂದಿದ್ದಾರೆ, ಕಾರ್ಯಕ್ರಮವನ್ನು ಬೇಳೆ ಬೇಕಾಗಿ ಶುರು ಮಾಡಿದ್ವಿ. ಹಾಗಾಗಿ ಸ್ವಲ್ಪ ಪರಮೇಶ್ವರ್ ಸಾಹೇಬ್ರು ಕ್ವಶನ್ ವರ್ಸಿದ್ದೆ ಅವರು ಹೋಗಬೇಕಾಗಿದೆ. ತನ್ವೀರ್ ಶೆಟ್ಟಿ ಹೋಗ್ತಾರೆ, ಯೂಟ್ಯೂಬ್ ಹಾಕಿದ್ರು ಹೋಗ್ಬಿಡ್ತಾರೆ, ಐ ವಾಂಟ್ ಡಿಸಿದವರು ಹೋಗ್ಬೇಕು ಅಂದರೆ ಸಾಧಾರು ಹೋಗ್ಬಿಡ್ತಾರೆ.